ಜನವರಿ ಇಪ್ಪತ್ತು ಅನುದಿನದ ಪರಲೋಕಮನ್ನ ಈ ದಿನದ ವಾಕ್ಯ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಪೌಲನು ಈ ಪ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಗುಣ ನಡತೆ ಇವುಗಳನ್ನು ನಾವು ಪೂರ್ಣವಾಗಿ ಹೊಂದಿಕೊಳ್ಳಬೇಕಾದರೆ ಶೋಧನೆಗಳಿಗೆ ಒಳಗಾಗುವುದು ಅಗತ್ಯ ಆರಂಭದಲ್ಲಿ ಅದು ಮೊಳಕೆಯಾಗಿ ಅತಿಸೂಕ್ಷ್ಮವಾಗಿರುತ್ತದೆ ದೇವರ ಪ್ರೀತಿ ಎಂಬ ಸೂರ್ಯನ ಬೆಳಕು ಅದರ ಮೇಲೆ ಹೆಚ್ಚಾಗಿ ಬೀಳುವುದು ಅವಶ್ಯ ಜೊತೆಗೆ ದೇವರ ಕೃಪೆ ಎಂಬ ವರ್ಷಧಾರೆಯ ಅಗತ್ಯವಿದೆ ದೇವರ ಕೃಪಾಲಕ್ಷಣಗಳ ಸುಜ್ಞಾನವೆಂಬುದರ ನಂಬಿಕೆಯ ಅಸ್ಥಿವಾರವಾದ ಆಧಾರವಿದ್ದು ವಿಧೇಯತ್ವದ ಸ್ಫೂರ್ತಿಯ ಸಹಾಯದಿಂದ ಬೆಳವಣಿಗೆ ಸಹಜವಾಗಿ ಪ್ರಗತಿ ಸಾಧಿಸುತ್ತದೆ ಈ ಅನುಕೂಲಕರವಾದ ಸನ್ನಿವೇಶಗಳ ಆಡಳಿತದಲ್ಲಿ ಚೆನ್ನಾಗಿ ಚಿಗುರಿಕೊಂಡು ಶಿಸ್ತು ಎಂಬ ಶುದ್ಧೀಕರಣಕ್ಕೆ ಸಿದ್ಧವಾಗುತ್ತದೆ ಹಾಗೆಯೇ ಕಷ್ಟಕರ ಪರಿಸ್ಥಿತಿ ಬಂದು ಒದಗಿದರೂ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕಾಗುತ್ತದೆ ನಂತರ ದಿನೇ ದಿನೇ ಅದು ಬೆಳೆಯುತ್ತಾ ನಡತೆಯನ್ನು ವೃದ್ಧಿಪಡಿಸಿಕೊಂಡು ಇನ್ನೂ ಹೆಚ್ಚಿನ ಪರಿಶೋಧನೆಗಳಿಗೆ ಒಳಪಟ್ಟು ಅದರಿಂದ ಬಲಯುಕ್ತವಾಗಿ ಕೃಪಾ ಲಾವಣ್ಯಗಳಿಂದ ಶೋಭಿತವಾಗಿ ಬಾಧೆಗಳ ಮುಖಾಂತರ ಸದೃಢವಾಗಿ ಅಭಿವೃದ್ಧಿಯಾಗಿ ನೆಲೆಗೊಂಡು ಸಿದ್ಧಿಗೆ ಬರುತ್ತದೆ